ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. 8ನೇ ತರಗತಿಯ ಮೊದಲನೇ ಅಧ್ಯಾಯ, ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಈ ಒಂದು ಅಧ್ಯಾಯವನ್ನು ನಾವು ಚರ್ಚೆ ಮಾಡ್ತೇವೆ. ಜೊತೆಯಲ್ಲಿ ಈ ಅಧ್ಯಾಯದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಸೊ ಯಾವ ರೀತಿ ನಾವು ಆನ್ಸರ್ಸ್ ಮಾಡಬೇಕು, ಹಾಗೆ ಮಧ್ಯ ಮಧ್ಯದಲ್ಲಿ ಅದನ್ನು ಕೂಡ ಚರ್ಚೆ ಮಾಡ್ತಾ ಸಾಕ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಬಂದಾಗ ಈ ಒಂದು ಕೃಷಿ ಪದ್ಧತಿ ಯಾವಾಗ ಬಂತು? ಸೊ ಮಾನವ ಒಂದು ಆದಿವಾಸಿ ಜೀವನದಿಂದ ಒಂದು ನಾಗರಿಕತೆಯ ಕಡೆಗೆ ಬರುವಾಗ ಅಲ್ಲಿ ಒಂದು ಕಡೆಗೆ ನೆಲೆ ನಿಂತು ಒಂದು ಆಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡುವಾಗ ಈ ಒಂದು ಕೃಷಿ ಪದ್ಧತಿಯನ್ನು ಕಂಡುಕೊಳ್ತಾನೆ. ಸೊ ಆಹಾರಕ್ಕಾಗಿ ಅಲೆಮಾರಿಯಾಗಿರುವಂಥ ಮಾನವ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೇವಲ ಆಹಾರಕ್ಕಾಗಿಯೇ ಇಲ್ಲಿ ಅಲೆದಾಡುವಂಥ ಪರಿಸ್ಥಿತಿ ಇರುವಾಗ ಒಂದು ಕಡೆ ನೆಲೆ ನಿಂತು ಈ ಒಂದು ಆಹಾರ ಭದ್ರತೆಯನ್ನು ಕೈಗೊಳ್ಳುವ ಒಂದು ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡ್ತಾನೆ, ಆವಾಗ ಒಂದು ಆವಿಷ್ಕಾರ ಆಗ್ತದೆ, ಅದು ಕೃಷಿ. ಸೊ ಕೃಷಿ ಪದ್ಧತಿ ಅಂತ ಬಂದಾಗ ಒಂದೇ ನೆಲೆಯಲ್ಲಿ ನೆಲೆ ನಿಂತು ಬೆಳೆಗಳನ್ನು ಬೆಳೆಯುವಂಥ ಪದ್ಧತಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕೃಷಿ ಅಂತ ಬಂದಾಗ ಪ್ರಮುಖವಾಗಿರುವಂಥ ಪ್ರಥಮ ಪಾಯಿಂಟ್ ಯಾವುದು ಬರುತ್ತೆ ಅಂದರೆ ಈ ಕೃಷಿ ಪದ್ಧತಿಯಲ್ಲಿ ಬರುವಂಥ ಬೆಳೆಗಳ ಪ್ರಕಾರಗಳು. ಸೊ ಬೆಳೆಗಳಲ್ಲಿ ನಾವು ಎರಡು ಪ್ರಕಾರಗಳನ್ನು ಮಾಡ್ತೀವಿ, ಒಂದು ಖಾರಿಫ್ ಬೆಳೆಗಳು, ಮತ್ತೊಂದು ರಬಿ ಬೆಳೆಗಳು ಅಂತ. ಸೊ ಖಾರಿಫ್ ಬೆಳೆಗಳಂದರೆ ಇವು ಮಳೆಗಾಲದ ಬೆಳೆಗಳಂತ ಕರಿತೀವಿ. ಅಂದರೆ ಈ ಒಂದು ಬೆಳೆಗಳನ್ನು ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಬೆಳಿತೀವಿ. ಜೂನ್ನಲ್ಲಿ ಈ ಒಂದು ಬಿತ್ತನೆ ಕಾರ್ಯವನ್ನು ಮಾಡಿದರೆ ಇಲ್ಲಿ ಕಟಾವು ಕಾರ್ಯ ಏನಾಗುತ್ತೆ ಅಂದರೆ ಇಳುವರಿ ಕಾರ್ಯ ಇಲ್ಲಿ ಸೆಪ್ಟೆಂಬರ್ವರೆಗೆ ಆಗುತ್ತೆ. ಸೊ ಇದನ್ನು ಮಳೆಗಾಲದ ಬೆಳೆಗಳು ಅಂತ ಹೇಳ್ತೀವಿ. ಸೊ ಇದು ಖಾರಿಫ್ ಬೆಳೆಗಳು. ಉದಾಹರಣೆಗೆ ಇಲ್ಲಿ ಭತ್ತ ಇದೆ, ಜೋಳ ಇದೆ, ಸೋಯಾಬೀನ್ ಇದೆ, ನೆಲಗಡಲೆ ಇದೆ, ಹತ್ತಿ ಇತ್ಯಾದಿ ಬೆಳೆಗಳನ್ನು ನಾವು ಖಾರಿಫ್ ಬೆಳೆಗಳು ಅಂತ ಹೇಳ್ತೀವಿ, ಮಳೆಗಾಲದ ಬೆಳೆಗಳು. ಇನ್ನು ಎರಡನೇದು ರಬಿ ಬೆಳೆಗಳು, ಇದನ್ನು ಚಳಿಗಾಲದ ಬೆಳೆ ಅಂತ ಹೇಳ್ತೇವೆ. ಯಾಕಂದರೆ ಈ ಬೆಳೆಗಳನ್ನು ನಾವು ಸಾಮಾನ್ಯವಾಗಿ ಇಲ್ಲಿ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಬೆಳೆಯುತ್ತೇವೆ. ಸೊ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಬೆಳೆಯುವುದರಿಂದ ಈ ಬೆಳೆಗಳನ್ನು ನಾವು ರಬಿ ಬೆಳೆಗಳು ಅಥವಾ ಚಳಿಗಾಲದ ಬೆಳೆಗಳು ಅಂತ ಕರಿತೇವೆ. ಉದಾಹರಣೆಗೆ ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ, ಸೊ ಈ ರೀತಿಯ ಸಸ್ಯಗಳನ್ನು ನಾವು ರಬಿ ಬೆಳೆಗಳು ಅಂತ ಹೇಳ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ನಿಮಗೆ ಬೆಳೆಗಳಲ್ಲಿ ಎಷ್ಟು ಪ್ರಕಾರಗಳು ಉದಾಹರಣೆ ಕೊಡಿ ಅಂತ ಬರುತ್ತೆ, ಆಗ ನೀವು ಬೆಳೆಗಳಲ್ಲಿ ಎರಡು ಪ್ರಕಾರಗಳು, ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು. ಖಾರಿಫ್ ಬೆಳೆಗಳು ಅಂತ ಬಂದಾಗ ಇವುಗಳನ್ನು ಮಳೆಗಾಲದ ಬೆಳೆಗಳು ಅಂತ ಕರಿತೀವಿ. ಇದನ್ನು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಬೆಳೆದರೆ, ಇನ್ನು ರಬಿ ಬೆಳೆಗಳು ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಬೆಳಿತೇವೆ, ಇದನ್ನು ಚಳಿಗಾಲದ ಬೆಳೆಗಳು ಅಂತ ಹೇಳ್ತೇವೆ. ಉದಾಹರಣೆಯನ್ನು ಕೂಡ ನೀವು ಪರ್ಫೆಕ್ಟನ್ನು ಮಾಡಬೇಕು. ಇನ್ನು ಬೆಳೆ ಉತ್ಪಾದನೆ ಅಂತ ಬಂದಾಗ ನಮಗೆ ಬೆಳೆ ಉತ್ಪಾದನೆ ಮಾಡುವಾಗ ಒಂದಿಷ್ಟು ಹಂತಗಳನ್ನು ನೋಡ್ತೇವೆ. ಸೊ ಬೆಳೆಯ ಉತ್ಪಾದನೆ ಕೃಷಿ ಅಂತ ಬಂದಾಗ ಸಾಕಷ್ಟು ಚಟುವಟಿಕೆಗಳನ್ನು ಮಾಡ್ತೇವೆ. ಇದರಲ್ಲಿ ಪ್ರಮುಖವಾಗಿ ಬರುವಂಥ ಮೊದಲನೇ ಹಂತ ಮಣ್ಣನ್ನು ಹದಗೊಳಿಸುವುದು. ಸೊ ಕೃಷಿಯಲ್ಲಿ ನಾವು ಈ ಒಂದು ಬಿತ್ತನೆ ಮಾಡುವುದಕ್ಕಿಂತ ಮುಂಚೆ ಮಣ್ಣನ್ನು ಹದಗೊಳಿಸಬೇಕಾಗತ್ತೆ, ಮಣ್ಣನ್ನು ತಿರುವಿ ಹಾಕಬೇಕಾಗತ್ತೆ. ಸೊ ಈ ಒಂದು ಹಿಂಟಿನಲ್ಲಿ ಮೊದಲನೇ ಹಂತ ಮಣ್ಣನ್ನು ಹದಗೊಳಿಸುವಂಥದ್ದು, ಎರಡನೇದು ಬಿತ್ತನೆ ಮಾಡುವಂಥದ್ದು, ಮೂರನೇದು ಬಿತ್ತನೆ ನಂತರ ಸಾವಯವ ಗೊಬ್ಬರ ಅಥವಾ ರಸಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವಂಥದ್ದು, ಆಮೇಲೆ ಅತ್ಯಂತ ಪ್ರಮುಖವಾಗಿರುವಂಥದ್ದು ನೀರಾವರಿ. ಸೊ ಬೆಳೆಗಳಿಗೆ ನೀರನ್ನು ಒದಗಿಸುವಂಥ ಕೆಲಸ ಮಾಡುವಂಥದ್ದು, ಈ ಒಂದು ಬೆಳೆಗಳಿಗೆ ಕಳೆಗಳಿಂದ ರಕ್ಷಣೆ, ಅಂದರೆ ಅನುಪಯುಕ್ತವಾದ ಸಸ್ಯಗಳು ಕೂಡ ಜೊತೆ ಜೊತೆಯಲ್ಲಿ ಬೆಳೆಗಳಲ್ಲಿ ಬೆಳೆಯುವುದರಿಂದ ಅವುಗಳಿಂದ ಹೇಗೆ ನಾವು ಬೆಳೆಗಳನ್ನು ರಕ್ಷಣೆ ಮಾಡಬೇಕು ಅದನ್ನು ಮಾಡ್ತೇವೆ, ಅದಾದ ನಂತರ ಕೊಯ್ಲು ಮಾಡ್ತೇವೆ, ಆಮೇಲೆ ಅತ್ಯಂತ ಪ್ರಮುಖವಾಗಿರುವಂಥದ್ದು ಆಹಾರದ ಸಂಗ್ರಹಣೆ ಮಾಡುವಂಥದ್ದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಎರಡು ಅಂಕಕ್ಕೆ ಪ್ರಶ್ನೆ ಬರಬಹುದು, ಕೃಷಿ ಪದ್ಧತಿಯ ಹಂತಗಳನ್ನು ಪಟ್ಟಿ ಮಾಡಿ ಅಂತ. ಆಗ ನೀವು ಈ ಒಂದು ಏಳು ಹಂತಗಳನ್ನು ಬರೀಬೇಕಾಗ್ತದೆ. ಇನ್ನು ಮುಂದುವರೆದಂತೆ ಮೊದಲನೇ ಹಂತವನ್ನು ನೋಡ್ತಾ ಹೋಗೋಣ, ಪ್ರತಿಯೊಂದು ಹಂತವನ್ನು ಡೀಟೇಲ್ ಆಗಿ ನೋಡೋಣ. ಮೊದಲನೇ ಹಂತ ಮಣ್ಣನ್ನು ಹದಗೊಳಿಸುವುದು. ಸೊ ಮಣ್ಣನ್ನು ಹದಗೊಳಿಸುವುದು ಅಂದರೆ ಇಲ್ಲಿ ನೇಗಿಲು ಇರ್ಬೋದು, ಕುಂಟೆ ಇರ್ಬೋದು, ಅಥವಾ ಟ್ರ್ಯಾಕ್ಟರ್ಗಳನ್ನು ಬಳಸಿಕೊಂಡು ಈ ಮಣ್ಣನ್ನು ಹದಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಸೊ ಸಾಮಾನ್ಯವಾಗಿ ರಬಿ ಬೆಳೆಗಳು ಬೆಳೆದ ನಂತರ ಈ ಒಂದು ಮಾರ್ಚ್ ನಂತರ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ಈ ಮಣ್ಣನ್ನು ಹದಗೊಳಿಸುವಂಥ ಕೆಲಸವನ್ನು ರೈತ ಮಿತ್ರರು ಮಾಡ್ತಾ ಇರ್ತಾರೆ. ಸೊ ಈ ಮಣ್ಣನ್ನು ಹದಗೊಳಿಸುವುದರಿಂದ ಏನಾಗುತ್ತೆ, ಮಣ್ಣನ್ನು ತಿರುವು ಹಾಕುವಂಥ ಕೆಲಸ ಆಗ್ತದೆ, ಮಣ್ಣಿನ ಒಳಗಡೆ ಗಾಳಿಯನ್ನು ಪ್ರವೇಶ ಮಾಡುವಂತೆ ಆಗ್ತದೆ, ಆಮೇಲೆ ಮಣ್ಣು ಸಡಿಲ ಆಗ್ತದೆ. ಸೊ ಈ ರೀತಿ ಸಡಿಲ ಆದಾಗ ಮುಂಬರುವ ದಿನಗಳಲ್ಲಿ ಬಿತ್ತನೆ ಮಾಡಿದಾಗ ಆ ಒಂದು ಸಸ್ಯಗಳ ಬೇರು ಸುಲಭವಾಗಿ ಮಣ್ಣಿನಲ್ಲಿ ಹೋಗ್ತವೆ. ಸೊ ಇದಾದ ನಂತರ ಆ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಸಮ ಪ್ರಮಾಣದಲ್ಲಿ ಎಲ್ಲ ಕಡೆ ಮಿಶ್ರಣ ಆಗುತ್ತೆ. ಸೊ ಈ ಒಂದು ಮಣ್ಣಿನ ಹದಗೊಳಿಸುವುದರಿಂದ
ಅದಾದ ನಂತರ ಇದರ ಜೊತೆ ಜೊತೆಯಲ್ಲಿ ಮಣ್ಣನ್ನು ಹದಗೊಳಿಸುವ ಪ್ರಕ್ರಿಯೆಯಲ್ಲಿ ಎರೆಹುಳು, ಇದನ್ನು ರೈತನ ಮಿತ್ರ ಅಂತ ಕರಿತೀವಿ, ಇದು ಒಂದು ಅಂಕಕ್ಕೆ ಕೇಳ್ತಾರೆ. ರೈತನ ಮಿತ್ರ ಯಾರು ಅಂದರೆ ಎರೆಹುಳು. ಈ ಎರೆಹುಳುಗಳು ಕೂಡ ಆ ಮಣ್ಣಿನಲ್ಲಿ ಸುಲಭವಾಗಿ ಚಲಿಸುವುದರಿಂದ ಮಣ್ಣನ್ನು ತಿರು ಹಾಕುವಂಥ ಕೆಲಸ, ಮಣ್ಣನ್ನು ಹದಗೊಳಿಸುವಂಥ ಕೆಲಸ ಹಾಗೂ ಮಣ್ಣಿನಲ್ಲಿ ಗಾಳಿಯನ್ನು ಪ್ರವೇಶ ಆಗುವಂತೆ ಮಾಡುವ ನಿಟ್ಟಿನಲ್ಲಿ ಈ ರೈತನ ಮಿತ್ರ ಎರೆಹುಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಸೊ ಇದಾದ ಮೇಲೆ ನಾವು ಏನು ಮಾಡ್ತಿರ್ತೀವಿ, ಇದು ಈ ರೀತಿ ನಾವು ಮಣ್ಣನ್ನು ಹದಗೊಳಿಸ್ತೇವೆ. ಮಣ್ಣನ್ನು ಹದಗೊಳಿಸಿದ ನಂತರ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಉಳುಮೆ ಮಾಡುವಂಥದ್ದು. ಉಳುಮೆ ಅಂತ ಬಂದಾಗ ಅಂದರೆ ಬಿತ್ತನೆ ಮಾಡುವಂಥದ್ದು. ಈ ಒಂದು ಮಣ್ಣನ್ನು ಹದಗೊಳಿಸಿದ ನಂತರ ನಾವು ಬಿತ್ತನೆಯನ್ನು ಮಾಡ್ತೇವೆ. ಸೊ ಬಿತ್ತನೆಯನ್ನು ಮಾಡುವಾಗ ನಾವು ಪ್ರಮುಖವಾಗಿ ಏನೆಲ್ಲ ನಾವು ಯಂತ್ರಗಳನ್ನು ಬಳಸ್ತೇವೆ ಅದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮಣ್ಣನ್ನು ಹದಗೊಳಿಸುವಾಗ ಈಗಾಗಲೇ ಸಾಂಪ್ರದಾಯಿಕವಾಗಿ ನೇಗಿಲನ್ನು ಬಳಸ್ತಾ ಇದ್ವಿ, ಮತ್ತು ಕುಂಟೆಗಳನ್ನು ನೇಗಿಲುಗಳನ್ನು ಬಳಸ್ತಾ ಇದ್ವಿ. ಕಟ್ಟಿಗೆಯಿಂದ ನಿರ್ಮಿತವಾಗಿರುವಂಥ ನೇಗಿಲುಗಳೆಲ್ಲ ಇರ್ತಾ ಇತ್ತು. ಸೊ ಇತ್ತೀಚೆಗೆ ಆಧುನಿಕತೆಯಿಂದ ಏನಾಗ್ತಾ ಇದೆ ಅಂದರೆ ಈ ನೇಗಿಲುಗಳ ತುದಿಗೆ ಕಬ್ಬಿಣದ ಒಂದು ಕುಳವನ್ನು ಹಾಕುವಂಥದ್ದು ಇದೆ. ಸೊ ನೋಡಿ, ಇದರಿಂದ ಏನಾಗುತ್ತೆ, ನೇಗಿಲು ಭಾಳ ಕಾಲದವರೆಗೆ ಬಾಳಿಕೆ ಬರುತ್ತದೆ, ಕೃಷಿ ಉಪಕರಣವಾಗಿ ಬಳಸಬಹುದು. ಸೊ ಇತ್ತೀಚಿನ ಒಂದು ಆಧುನಿಕ ಯಂತ್ರಗಳಲ್ಲಿ ಏನಾಗ್ತಾ ಇದೆ ಅಂದರೆ ಈ ಟ್ರ್ಯಾಕ್ಟರ್ಗಳನ್ನು ಕೂಡ ಬಳಸ್ತಾ ಇದ್ದೀವಿ. ಸೊ ಟ್ರ್ಯಾಕ್ಟರ್ಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ಮಣ್ಣನ್ನು ಹದಗೊಳಿಸುವಂಥ ಕೆಲಸ ಮಾಡ್ಬೋದು. ಆಮೇಲೆ ಎಡಗುಂಟೆಯನ್ನು ಕೂಡ ಇಲ್ಲಿ ಬಳಸ್ತೇವೆ. ಸೊ ಎಡಗುಂಟೆ ಏನು, ಒಂದು ಸರಳ ಉಪಕರಣ, ಭಾಳಷ್ಟು ಸರಳ ಉಪಕರಣ. ಮಣ್ಣನ್ನು ಹದಗೊಳಿಸ್ಲಿಕ್ಕೆ ಇದನ್ನು ಬಳಸ್ತೇವೆ, ಕಳೆಯನ್ನು ತೆಗಿಲಿಕ್ಕೆ ಇದನ್ನು ಬಳಸ್ತೇವೆ. ಇದು ಭಾಳ ಇಂಪಾರ್ಟೆಂಟು. ಸೊ ಎಕ್ಸಾಮ್ನಲ್ಲಿ ಏನು ಕೇಳ್ತಾರೆ, ಮಣ್ಣನ್ನು ಹದಗೊಳಿಸಲು ಬಳಸುವಂಥ ಉಪಕರಣಗಳು ಯಾವುದು ಅಂದರೆ ಒಂದು ನೇಗಿಲು, ಎರಡನೇದು ಎಡೆಗುಂಟೆ ಹಾಗೂ ಮೂರನೇದು ಕಲ್ಟಿವೇಟರ್ ಅಂತ ಹೇಳ್ತೇವೆ. ಸೊ ಕಲ್ಟಿವೇಟರ್ ಇದು ಟ್ರ್ಯಾಕ್ಟರ್ನಿಂದ ಎಳೆಯುವಂಥ ಒಂದು ಉಪಕರಣ ಇದಾಗಿರ್ತದೆ. ಸೊ ಎಕ್ಸಾಮ್ನಲ್ಲಿ ಈ ರೀತಿ ಬರೀಬೇಕು. ಇದಾದ ನಂತರ ಎರಡನೇ ಹಂತ ಬಿತ್ತನೆ. ಸೊ ಬಿತ್ತನೆ ಮಾಡುವಾಗ ಪ್ರಮುಖವಾಗಿರುವಂಥ ಅಂಶ ಏನಂದರೆ ಆರೋಗ್ಯಕರವಾಗಿರುವಂಥ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇಂಪಾರ್ಟೆಂಟು. ಸೊ ನಾವು ಆರೋಗ್ಯಕರವಲ್ಲದ ಬೀಜಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮವಾದ ಬೆಳೆಗಳು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇದಾದ ನಂತರ ಈ ಒಂದು ಬೀಜಗಳನ್ನು ಯಾವ ರೀತಿ ಬಿತ್ತಬೇಕು ಅಂದರೆ ಸಾಂಪ್ರದಾಯಿಕವಾಗಿ ನೋಡ್ತಾ ಹೋದಾಗ ಕೂರಿಗೆಗಳನ್ನು ಬಳಸ್ತಾ ಇದ್ರು. ಕೂರಿಗೆ ಅಂದರೆ ಒಂದು ಆಲಿಕೆ ರೀತಿಯ ರಚನೆ ಇರ್ತದೆ, ಅದಕ್ಕೆ ಮೂರು ಪೈಪ್ಗಳನ್ನು ಜೋಡಿಸಿರ್ತಾರೆ. ಸೊ ಈ ರೀತಿ ಏನು ಮಾಡ್ತಾ ಇದ್ರು ಅಂದರೆ ಬೆಳೆಗಳನ್ನು ಬೀಜಗಳನ್ನು ಬಿತ್ತುವಂಥ ಕೆಲಸ ಕೂರಿಗೆಯನ್ನು ಬಳಸಿ ಮಾಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಒಂದು ಯಾಂತ್ರಿಕ ಕೂರಿಗೆ ಕೂಡ ಬಂದಿದೆ. ಸೊ ಯಾಂತ್ರಿಕ ಕೂರಿಗೆ ಮುಖಾಂತರ ಏನಾಗ್ತದೆ ಅಂದರೆ ಸುಲಭವಾಗಿ ಒಂದು ಟ್ರ್ಯಾಕ್ಟರ್ಗೆ ಯಾಂತ್ರಿಕ ಕೂರಿಗೆಯನ್ನು ಜೋಡಿಸಲಾಗಿರುತ್ತೆ. ಇದರಿಂದ ಸ್ವಲ್ಪ ಸಮಯದಲ್ಲೇ ನಾವು ವಿಶಾಲವಾದ ಭೂಪ್ರದೇಶದಲ್ಲಿ ಬಿತ್ತನೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಬಿತ್ತನೆ ಮಾಡುವಾಗ ನಾವು ಬಳಸುವಂಥ ಉಪಕರಣ ಯಾವುದು ಅಂದರೆ ಸಾಂಪ್ರದಾಯಿಕ ವಿಧಾನದ ಕೂರಿಗೆ ಆಗಿದ್ದರೆ ಇನ್ನೊಂದು ಯಾಂತ್ರಿಕ ಕೂರಿಗೆ, ಟ್ರ್ಯಾಕ್ಟರ್ಗೆ ಕನೆಕ್ಟ್ ಮಾಡಿರುವಂಥ ಯಾಂತ್ರಿಕ ಕೂರಿಗೆ ಅಂತ ನಾವು ಹೇಳ್ತೇವೆ. ಸೊ ಆಯಿತು, ಬಿತ್ತನೆ ನಂತರ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಗೊಬ್ಬರವನ್ನು ಮಣ್ಣಿಗೆ ಸೇರಿಸುವಂಥದ್ದು. ಗೊಬ್ಬರದಲ್ಲಿ ಎರಡು ಪ್ರಕಾರ, ಒಂದು ಸಾವಯವ ಗೊಬ್ಬರ, ಮತ್ತೊಂದು ರಸಗೊಬ್ಬರ ಅಂತ ಹೇಳಿ. ಸೊ ರಸಗೊಬ್ಬರಗಳನ್ನು ಇಲ್ಲಿ ಒಂದು ಕಾರ್ಖಾನೆಗಳಲ್ಲಿ ತಯಾರಿಸಲಾಗಿರುತ್ತೆ ಕೆಮಿಕಲ್ಸ್ಗಳನ್ನು ಬಳಸಿಕೊಂಡು. ಇನ್ನು ಸಾವಯವ ಗೊಬ್ಬರ ಅಂತ ಬಂದಾಗ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯ ವಸ್ತುಗಳು, ಸಸ್ಯದಿಂದ ಬರುವಂಥ ತ್ಯಾಜ್ಯ ವಸ್ತುಗಳು, ಪ್ರಾಣಿಯಿಂದ ಸಿಗುವಂತಹ ತ್ಯಾಜ್ಯ ವಸ್ತುಗಳು, ಸೆಗಣಿ ಇರ್ಬೋದು, ಸಸ್ಯಗಳಿಂದ ಅನುಪಯುಕ್ತವಾದ ಭಾಗಗಳನ್ನು ಕೊಳೆಯುವಂತೆ ಮಾಡಿ ಅದರಿಂದ ಪಡೆದಿರುವಂಥ ಗೊಬ್ಬರವನ್ನು ಸಾವಯವ ಗೊಬ್ಬರ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಸಾಮಾನ್ಯವಾಗಿ ಸಾವಯವ ಗೊಬ್ಬರವನ್ನು ಬಳಸಿದಾಗ ಹೆಚ್ಚಿನ ಅತ್ಯಂತ ಫಸಲಾದ ಬೆಳೆಗಳು ಬರ್ತವೆ ಹಾಗೂ ಅದರಿಂದ ಉತ್ತಮವಾದ ಆರೋಗ್ಯಕರ ಬೆಳೆಗಳು ಕೂಡ ಸಿಗ್ತವೆ. ಸೊ ಈ ಒಂದು ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನು ನಾವು ನೋಡ್ತಾ ಹೋದಾಗ ಸಾವಯವ ಗೊಬ್ಬರದ ಬಳಕೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಬಂದಾಗ ನಾವು ನೋಡ್ತೇವೆ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ, ಆರ್ಗ್ಯಾನಿಕ್ ವೆಜಿಟೇಬಲ್ಸು, ಆರ್ಗ್ಯಾನಿಕ್ ಶುಗರ್ ಅಂತ ಈ ರೀತಿಯೆಲ್ಲ ಬರ್ತಾ ಇದೆ. ಸೊ ಇಲ್ಲಿ ಸಾವಯವ ಗೊಬ್ಬರನ ಬಳಸೋದ್ರಿಂದ ಏನಾಗುತ್ತೆ, ಆ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳು, ಎರೆಹುಳ ಇರ್ಬೋದು, ಬ್ಯಾಕ್ಟೀರಿಯಾಸ್ ಇರ್ಬೋದು, ಅವುಗಳು ನಾಶ ಆಗೋದಿಲ್ಲ. ರಸಗೊಬ್ಬರವನ್ನು ಬಳಸಿದಾಗ ಆ ರಸಗೊಬ್ಬರದಲ್ಲಿರುವಂಥ ರಾಸಾಯನಿಕ ವಸ್ತುಗಳಿಂದ ಆ ಮಣ್ಣಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು, ಅಲ್ಲಿ ಎರೆಹುಳುಗಳು ನಾಶವಾಗುವಂಥ ಸಾಧ್ಯತೆ ಇದ್ದು ಅವು ನೇರವಾಗಿ ಮಣ್ಣನ್ನು ಹದಗೊಳಿಸುವಂಥ ಪ್ರಕ್ರಿಯೆಗೆ, ಮಣ್ಣಿನ ಪೋಷಕಾಂಶವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಸೂಕ್ಷ್ಮಾಣುಜೀವಿಗಳು ಭಾಳ ಪ್ರಮುಖವಾದ ಪಾತ್ರ ವಹಿಸ್ತವೆ. ಸೊ ರಸಗೊಬ್ಬರವನ್ನು ನಿರಂತರವಾಗಿ ಬಳಸುವುದರಿಂದ ಈ ಒಂದು ಸೂಕ್ಷ್ಮಾಣುಜೀವಿಗಳಿಗೆ ನಾಶವಾಗಿ ಮುಂದೆ ಮಣ್ಣು ತನ್ನ ಫಲವತ್ತತೆಯನ್ನು ಕೂಡ ಕಳೆದುಕೊಳ್ಳುವಂಥದ್ದೇ ಆಗ್ತದೆ.
ಸೊ ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ಟೇಬಲ್ ಗಮನಿಸಿ ಮಕ್ಕಳೇ, ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ ನಡುವಿನ ವ್ಯತ್ಯಾಸವನ್ನು ನೋಡ್ತಾ ಹೋಗಿದ್ದೀವಿ. ರಸಗೊಬ್ಬರ ಮಾನವ ನಿರ್ಮಿತವಾಗಿರುವಂಥದ್ದು, ಒಂದು ಕಾರ್ಖಾನೆಗಳಲ್ಲಿ ಅದನ್ನು ನಾವು ನಿರ್ಮಿತ ಮಾಡ್ತೇವೆ. ಸಾವಯವ ಗೊಬ್ಬರ ಅಂದರೆ ನೈಸರ್ಗಿಕವಾಗಿ ಸಿಗುವಂತಹ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯ ವಸ್ತುಗಳನ್ನು ಬಳಸಿಕೊಂಡು ನಿರ್ಮಿತವಾಗಿರುವಂಥದ್ದು. ಸೊ ಇಲ್ಲಿ ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸಬಹುದು. ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸನ್ನು ಮಣ್ಣಿಗೆ ಒದಗಿಸುವುದಿಲ್ಲ. ಹ್ಯೂಮಸ್ ಅಂದರೆ ಕಪ್ಪಾದ, ಒಂದು ಕಪ್ಪಾದ ಪೌಡರ್ ಅಂತ ಹೇಳ್ತೀವಿ, ಪುಡಿ ಅಂತ. ಬಟ್ ಈ ಸಾವಯವ ಗೊಬ್ಬರಗಳು ಹ್ಯೂಮಸನ್ನು ಮಣ್ಣಿಗೆ ಒದಗಿಸ್ತವೆ. ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದ್ದರೆ ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದುತ್ತದೆ. ಸಾವಯವ ಗೊಬ್ಬರ ಪೋಷಕಾಂಶಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದ್ರೂ ಕೂಡ ಇಲ್ಲಿ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳಿಗೆ, ಎರೆಹುಳುಗಳಿಗೆ ಯಾವುದೇ ರೀತಿಯ ನಾಶ ಮಾಡೋದಿಲ್ಲ. ಸೊ ಒಟ್ಟಾರೆಯಾಗಿ ಸಾವಯವ ಗೊಬ್ಬರದ ಅನುಕೂಲತೆಗಳು ಬಹಳಷ್ಟು ಹೆಚ್ಚಾಗಿವೆ, ಹಾಗೂ ಸಾವಯವ ಗೊಬ್ಬರದ ಬಳಕೆ ಉತ್ತಮ ಅಂತ ಪರಿಗಣಿಸಲಾಗಿದೆ. ಯಾಕಂದರೆ ಒಂದು, ಈ ಸಾವಯವ ಗೊಬ್ಬರವನ್ನು ಬಳಸಿದರೆ ಆ ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಿಗಿರ್ತದೆ, ಹಾಗೂ ಮಣ್ಣಿನಲ್ಲಿ ರಂಧ್ರಯುಕ್ತವಾಗಿಸಿ ಅದರೊಳಗಡೆ ಅದರ ಮೂಲಕ ಗಾಳಿಯು ಮಣ್ಣಿನಲ್ಲಿ ಸುಲಭವಾಗಿ ಸುಳಿದಾಡುವಂತೆ ಮಾಡ್ತದೆ. ಇದು ಉಪಯುಕ್ತ ಸೂಕ್ಷ್ಮಜೀವಿಗಳನ್ನು ಸಂರಕ್ಷಿಸ್ತದೆ ಮತ್ತು ಹೆಚ್ಚಿಸ್ತದೆ ಅಂತ ನಾವು ಹೇಳ್ಬೋದು, ಹಾಗೂ ಮಣ್ಣಿನ ಸಂರಚನೆ ಮತ್ತು ಪೋಷಕಾಂಶವನ್ನು ಸುಧಾರಿಸ್ತದೆ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಬರುವಂಥ ಅಂಶ ಯಾವುದು ಅಂದರೆ ನೀರಾವರಿ. ಸೊ ಸಸ್ಯಗಳಿಗೆ, ಈ ಒಂದು ಸಸ್ಯಗಳು 90% ಭಾಗ ನೀರಿನಿಂದಲೇ ನಿರ್ಮಿತವಾಗಿದೆ. ಸಸ್ಯಗಳ 90% ಭಾಗ ಎದರಿಂದಾಗಿದೆ, ನೀರಿನಿಂದೇ ಆಗಿದೆ. ಸೊ ನೀರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕೃಷಿಯನ್ನು ಮಾಡುವಾಗ. ಸೊ ಇಲ್ಲಿ ಈ ಕೃಷಿಯನ್ನು ಮಾಡುವಾಗ ನೀರಿನ ಆಕಾರ ನೋಡ್ತಾ ಹೋದಾಗ ಅಣೆಕಟ್ಟುಗಳಿವೆ, ಹೊಳೆಗಳಿವೆ, ನದಿಗಳಿವೆ, ಬಾವಿಗಳು ಇವೆ ಮತ್ತು ಹ್ಯಾಂಡ್ ಪಂಪ್ಸ್ಗಳಿವೆ. ಸೊ ಇವುಗಳೆಲ್ಲ ನೀರಿನ ಆಕಾರಗಳು ಅಂತ ನಾವು ಹೇಳ್ತೇವೆ. ಸೊ ಇವುಗಳ ಸಾಂಪ್ರದಾಯಿಕವಾಗಿ ನೋಡ್ತಾ ಹೋದಾಗ ನಾವು 4 ಪ್ರಕಾರದ ಒಂದು ನೀರಾವರಿ ಪದ್ಧತಿಗಳನ್ನು ಬಳಸ್ತಾ ಇರುವುದನ್ನು ಗಮನಿಸ್ತೇವೆ. ಒಂದು ಅಗಳು ಅಂತ ಅಥವಾ ರಾಟೆ ವಿಧಾನ ಅಂತ ಹೇಳ್ತೇವೆ. ಎರಡದು ಸರಪಳಿ ಪಂಪು. ಮೂರನೇದು ಏತ ನೀರಾವರಿ. ನಾಲ್ಕನೇದು ರಾಹಟ್ ಅಂತ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ 4 ಏನು ವಿಧಾನಗಳಿವೆ, ಸಾಂಪ್ರದಾಯಿಕವಾಗಿ 100 ವರ್ಷಗಳಿಂದ ನಮ್ಮ ಹಿರಿಯರು ಇದನ್ನು ಬಳಸ್ತಾ ಇದ್ದರು ಕೃಷಿಗಾಗಿ ನೀರನ್ನು ಒದಗಿಸಬೇಕಾದಾಗ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಅಗಳು ವಿಧಾನದಲ್ಲಿ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಆ ಒಂದು ಜಮೀನಿಗೆ ನೀರನ್ನು ಹಾಕುವಂಥದ್ದು ಅಗಳು ವಿಧಾನ ಆಗಿದ್ದರೆ, ಸರಪಳಿ ಪಂಪ್ನಲ್ಲಿ ಒಂದು ಚಕ್ರವನ್ನು ಜೋಡಿಸಿ ಆ ಒಂದು ಚಕ್ರಕ್ಕೆ ಮತ್ತೊಂದು ಕಂಟೈನರನ್ನು ಜೋಡಿಸಿಕೊಂಡು ಆ ನೀರನ್ನು ಒದಗಿಸ್ತೇವೆ. ಇನ್ನು ಏತ ನೀರಾವರಿಯಲ್ಲಿ ನೋಡಿ, ಯಾವ ರೀತಿ ಒಂದು ಬಾವಿಯಲ್ಲಿ ಒಂದು ಕೋಲನ್ನು ಇಟ್ಟು, ಕೋಲಿನ ಒಂದು ಭಾಗಕ್ಕೆ ಭಾರವಾದ ಕಲ್ಲನ್ನು ಇಟ್ಟು ಮತ್ತೊಂದು ಭಾಗಕ್ಕೆ ಒಂದು ಬಕೆಟನ್ನು ಕಟ್ಟಿ ಆ ಮುಖಾಂತರ ನೀರನ್ನು ಹೊರತೆಗೆಯುವಂಥ ಕೆಲಸ. ಆಮೇಲೆ ರಾಟ್ ಅಂತ ಬಂದಾಗ ಇಲ್ಲಿ ಜಾನುವಾರುಗಳನ್ನು ಬಳಸ್ತೇವೆ. ನಾವು ಜಾನುವಾರುಗಳನ್ನು ಬಳಸಿಕೊಂಡು ಅವುಗಳನ್ನು ತಿರುಗುವಂತೆ ಮಾಡಿ ಆ ಬಾವಿಯಲ್ಲಿರುವಂಥ ನೀರನ್ನು ಜಮೀನಿಗೆ ಹರಿಸುವಂಥ ವಿಧಾನಗಳು ಇವು 4 ಒಂದು ಸಾಂಪ್ರದಾಯಿಕ ನೀರಿನ ವಿಧಾನಗಳಾಗಿದ್ದರೆ, ಇನ್ನು ಆಧುನಿಕ ವಿಧಾನಗಳಲ್ಲಿ ತುಂತುರು ವಿಧಾನ. ಎಲ್ಲಿ ನೀರಿನ ಕೊರತೆ ಇರ್ತದೆ, ಎಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರ್ತದೆ, ಅಂತಲ್ಲಿ ತುಂತುರು ವಿಧಾನಗಳನ್ನು ಬಳಸಿಕೊಂಡು ಸಸ್ಯದ ಒಂದು ಬುಡಭಾಗದಲ್ಲಿ ನೀರು ಬೀಳುವಂತೆ ಮಾಡುವಂಥದ್ದು ತುಂತುರು ವಿಧಾನ. ಇದರಿಂದ ನೀರು ಲಾಸ್ ಆಗುವುದನ್ನು ತಪ್ಪಿಸ್ತದೆ, ನೀರು ನಷ್ಟ ಆಗುವುದನ್ನು ತಪ್ಪಿಸುವಂಥದ್ದು ಇದೆ ಇದು. ಆಮೇಲೆ ಈ ತುಂತುರು ವಿಧಾನ ತಾವಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಯಾವ ರೀತಿ ಪೈಪ್ಲೈನ್ ಎಲ್ಲ ಮಾಡಿಕೊಂಡು ನೀರನ್ನು ಸ್ಪ್ರಿಂಕಲ್ ಮಾಡುವಂಥದ್ದು ಆಗ್ತಾ ಇದೆ. ಹನಿ ನೀರಾವರಿ ಅಂದರೆ ಸಸ್ಯದ ಬುಡಕ್ಕೆ ನೀರು ಬೀಳುವಂಥ ಮಾಡುವಂಥದ್ದು ಹನಿ ನೀರಾವರಿ ಆಗಿದ್ದರೆ, ತುಂತುರು ಅಂತ ಬಂದಾಗ ಈ ರೀತಿ ಆ ಒಂದು ಬೆಳೆಗಳ ಸಾಲುಗಳ ಮಧ್ಯದಲ್ಲಿ ನೀರಿನ ಪೈಪ್ಗಳನ್ನು ಹಾಕಿ ಅಲ್ಲಿ ನೀರಿನ ಮುಖಾಂತರ ನೀರನ್ನು ಸಿಂಪಡಿಸುವಂಥ ಕೆಲಸ ಆಗ್ತದೆ ತುಂತುರು ವಿಧಾನದಲ್ಲಿ. ಹನಿ ನೀರಾವರಿ ಅಂದರೆ ಒಂದೊಂದು ಹನಿ ಮುಖಾಂತರ ಸಸ್ಯಗಳ ಬುಡದಲ್ಲಿ ಆ ನೀರು ಬೀಳುವಂತೆ ಮಾಡುವಂಥದ್ದು ಹನಿ ನೀರಾವರಿ. ಸೊ ಕಳೆಗಳಿಂದ ರಕ್ಷಣೆ, ನಾವು ಇಲ್ಲಿ ಮಣ್ಣನ್ನು ಹದಗೊಳಿಸ್ತೇವೆ, ರಸಗೊಬ್ಬರ ಸೇರಿಸುವಂಥದ್ದು ನೀರನ್ನು ನಾವು ಪೂರೈಸುವುದರಿಂದ ಬೆಳೆಗಳ ಜೊತೆ ಜೊತೆಯಲ್ಲಿ ಅನುಪಯುಕ್ತವಾದ, ನಮಗೆ ಅಲ್ಲಿ ಬೆಳೆ ಉಪಯೋಗವಾಗದಂಥ ಒಂದಿಷ್ಟು ಸಸ್ಯಗಳು ಕೂಡ ಬೆಳೀತವೆ. ಸೊ ಇದರಿಂದ ನಾವು ನೀರನ್ನು ಒದಗಿಸಿದಾಗ, ಪೋಷಕಾಂಶಗಳನ್ನು ಒದಗಿಸಿದಾಗ ಆ ಪೋಷಕಾಂಶ ನೀರನ್ನು ಈ ಅನುಪಯುಕ್ತವಾದ ಸಸ್ಯಗಳು ಪಡೆದುಕೊಂಡು ನಮ್ಮ ಬೆಳೆಗಳಿಗೆ ಪೋಷಕಾಂಶಗಳ ಲಭ್ಯತೆ ಕಡಿಮೆಯಾಗಬಹುದು. ಸೊ ಆ ನಿಟ್ಟಿನಲ್ಲಿ ಇವುಗಳನ್ನು ನಾವು ಕಳೆ ಅಂತ ಹೇಳ್ತೇವೆ. ಸೊ ಬೆಳೆಗಳಲ್ಲಿ ಅನಪೇಕ್ಷಿತವಾದ ಅನುಪಯುಕ್ತವಾದ ಸಸ್ಯಗಳು ಬೆಳೆಯುವ ಸಸ್ಯಗಳನ್ನು ನಾವು ಕಳೆ ಅಂತ ಹೇಳ್ತೇವೆ. ಈ ಕಳೆಯನ್ನು ನಾವು ಅತ್ಯಂತ ಬೇರೆ ಬೇರೆ ಸಾಧನಗಳನ್ನು ಬಳಸಿಕೊಂಡು ಅವುಗಳನ್ನು ಕೊಯ್ಯುವುದರ ಮುಖಾಂತರ ತೆಗಿತೇವೆ. ಎಡಗುಂಟೆಯನ್ನು ಹೊಡೆಯುವುದರ ಮುಖಾಂತರ ಕಳೆಗಳನ್ನು ನಾವು ತೆಗಿಬಹುದು. ಹಾಗೂ ಇತ್ತೀಚೆಗೆ ನಾವು ರಾಸಾಯನಿಕ ವಸ್ತುಗಳನ್ನು ಕಳೆಗೆ ಸಿಂಪಡಣೆ ಮಾಡುವುದರ ಮುಖಾಂತರ ಆ ಕಳೆಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇದೆ.
ಸೊ ಕಳೆಗಳನ್ನು ನಾವು ನಾಶ ಮಾಡಿಲ್ಲ ಅಂದರೆ ಇಲ್ಲೇನಾಗುತ್ತೆ, ಬಹುತೇಕ ಪೋಷಕಾಂಶಗಳು ಅದನ್ನು ಪಡೆದು ಅವುಗಳೇ ಕಳೆಗಳೇ ಆ ಪೋಷಕಾಂಶಗಳನ್ನು ಪಡೆದುಕೊಂಡು ಬೆಳೆಗಳಿಗೆ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ. ಆಮೇಲೆ ಈ ಒಂದು ಕಳೆಗಳ ಕಳೆನಾಶಕಗಳನ್ನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಚಿತ್ರದಲ್ಲಿ. ಇದಾದಮೇಲೆ ಕೀಟನಾಶಕಗಳು ಕೂಡ ಭಾಳ ಇಂಪಾರ್ಟೆಂಟು. ಸೊ ಬೆಳೆಗಳು ಬೆಳೀತಾ ಇರುವ ಹಾಗೆ ಸಾಕಷ್ಟು ಕೀಟಗಳು ಉಂಟಾಗ್ತವೆ ಬೆಳೆಗಳಿಗೆ. ಆ ಒಂದು ಕೀಟಗಳನ್ನು ನಾಶ ಮಾಡಲಿಕ್ಕೆ ಸಾಕಷ್ಟು ಕೀಟನಾಶಕಗಳು ಲಭ್ಯವೆ. ಸೊ ಈ ಕೀಟಗಳು ಕೂಡ ತೊಗರಿಗೆ ಬರುವಂಥ ಕೀಟಗಳು ಬೇರೆ, ಭತ್ತಕ್ಕೆ ಬರುವಂಥದ್ದು ಬೇರೆ, ಗೋಧಿಗೆ ಬರುವಂಥದ್ದು ಬೇರೆ, ರಾಗಿಗೆ ಬರುವಂಥದ್ದು ಬೇರೆ. ಕೆಲವೊಂದು ಬೆಳೆಗಳಿಗೆ ಪ್ರತ್ಯೇಕ ಕೆಲವೊಂದು ಕೀಟಗಳಿರುವುದರಿಂದ ಅವುಗಳಿಗೆ ತಕ್ಕಂಥ ಕೀಟನಾಶಕಗಳನ್ನು ಬಳಸಿಕೊಂಡು ಕೀಟಗಳಿಂದ ನಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡಬಹುದು. ಸೊ ಇದಾದ ನಂತರ ಅಂತಿಮವಾಗಿ ಬರುವಂಥದ್ದು ಕೊಯ್ಲು. ಸೊ ಬೆಳೆಯ ಕೊಯ್ಲು ಭಾಳ ಪ್ರಮುಖವಾದ ಕೆಲಸ ಅಂತ ಹೇಳ್ತೇವೆ. ಸೊ ಬೆಳೆಗಳು ಪರಿಪಕ್ವವಾದ ನಂತರ ಈ ಒಂದು ಹರಿತವಾಗಿರುವಂಥ ಒಂದಿಷ್ಟು ಉಪಕರಣಗಳನ್ನು ಬಳಸಿಕೊಂಡು ನಾವು ಬೆಳೆಗಳನ್ನು ಕತ್ತರಿಸುವಂಥ ಕೆಲಸ ಮಾಡ್ತೇವೆ. ಅಥವಾ ಈಗ ಥ್ರ್ಯಾಷಿಂಗು ಅಂತ ಯಂತ್ರ ಅಂತ ಬಂದಿದೆ, ಆಮೇಲೆ ಕಂಬೈನ್ ಅಂತ ಯಂತ್ರದ ಸಹಾಯದಿಂದ ನೋಡಿ ತಾವು ಗಮನಿಸ್ತಾ ಇದ್ದೀರಿ, ಈ ಯಂತ್ರದ ಸಹಾಯದಿಂದ ನಾವು ಕೊಯ್ಯುವಂಥ ಅವಶ್ಯಕತೆ ಇಲ್ಲ. ಈ ಯಂತ್ರವು ನೇರವಾಗಿ ಬೆಳೆಗಳನ್ನು ಕೊಯ್ದು ಬೀಜಗಳನ್ನು ಮಾಡಿ ನಿಮಗೆ ಬೀಜಗಳನ್ನು ಬ್ಯಾಗ್ನಲ್ಲಿ ಸ್ಟೋರ್ ಮಾಡುವಂಥ ಕೆಲಸ ಕೂಡ ಮಾಡ್ತದೆ. ಸೊ ಕಡಿಮೆ ಸಮಯದಲ್ಲಿ ನೀವು ಕೊಯ್ಲಿನ ಕೆಲಸವನ್ನು ಮಾಡ್ಬೋದು. ಸೊ ಕೊಯ್ಲು ಮಾಡುವಾಗ ನಾವು ಏನೇನು ಮಾಡ್ತಿರ್ತೀವಿ ಅಂದರೆ ಕುಡುಗೋಲನ್ನು ಬಳಸ್ತೇವೆ, ಥ್ರ್ಯಾಷಿಂಗ್ ಯಂತ್ರಗಳನ್ನು, ಕಂಬೈನ್ ಯಂತ್ರಗಳನ್ನು ನಾವು ಬಳಸ್ತೀವಿ ಇಲ್ಲಿ. ಸೊ ಇಲ್ಲಿ ನೋಡಿ ಕೊಯ್ಲು ಮಾಡುವಾಗ ತೂರುವ ಯಂತ್ರವನ್ನು ಕೂಡ ಬಳಸ್ತೇವೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಬೆಳೆಗಳನ್ನ ಬೆಳೆದ ನಂತರ ಅವುಗಳ ಸಂಗ್ರಹ ಮಾಡುವುದೇ ಒಂದು ಸವಾಲಿನ ಕೆಲಸ ನಮ್ಮ ರೈತ ಮಿತ್ರರಿಗೆ. ಯಾಕಂದರೆ ಸಂಗ್ರಹ ಮಾಡುವಾಗ ಕ್ರಿಮಿಕೀಟಗಳು ಇರ್ತವೆ, ಪತಂಗಗಳು ಇರ್ತವೆ, ಇಲಿಗಳು ಇರ್ತವೆ. ಸೊ ಇವುಗಳು ಆಹಾರವನ್ನು ನಾಶ ಮಾಡುವುದರ ಮುಖಾಂತರ ಅವುಗಳ ಗುಣಮಟ್ಟವನ್ನು ಕೂಡ ಕಡಿಮೆ ಮಾಡ್ತವೆ. ಸೊ ಈ ಒಂದು ನಿಟ್ಟಿನಲ್ಲಿ, ಯಾಕಂದರೆ ಆಹಾರ ಧಾನ್ಯಗಳು ತೇವಾಂಶವನ್ನು ಒಳಗೊಂಡಿರ್ತದೆ, ತೇವಾಂಶ ಬಂದಾಗ ಫಂಗೈಗಳು ಆಗುವಂಥದ್ದು, ಆಮೇಲೆ ಕೀಟಗಳಾಗುವಂಥದ್ದು, ಚಿಟ್ಟೆಗಳಾಗುವಂಥದ್ದು, ಇಲಿಗಳು ಆಗ್ತವೆ. ಸೊ ಇವುಗಳಿರ್ತವೆ, ಅದರಿಂದ ಸಾಕಷ್ಟು ಇವುಗಳನ್ನು ಯಾವ ರೀತಿ ನಾವು ಎದುರಿಸಬೇಕು. ಸೊ ಆಹಾರವನ್ನು ಸಂಗ್ರಹ ಮಾಡಲಿಕ್ಕೆ ಕಾಳುಗಳನ್ನು ಸಂಗ್ರಹಿಸುವಂಥ ಸಂಗ್ರಹಾಗಾರಗಳಿವೆ. ಸರ್ಕಾರಗಳು ಕೂಡ ಸಂಗ್ರಹಾಗಾರಗಳನ್ನು ತೆಗೆದಿದ್ದು ಅಲ್ಲಿ ರೈತರು ತಮ್ಮ ಒಂದು ಆಹಾರಗಳನ್ನು ತಮ್ಮ ಒಂದು ಬೆಳೆಗಳನ್ನು ಸಂಗ್ರಹಿಸ್ಬೋದು. ಗೋದಾಮುಗಳಲ್ಲಿ ಕಾಳುಗಳ ಸಂಗ್ರಹಣೆಯನ್ನು ನಾವು ಮಾಡ್ಬೋದು. ಸೊ ಆಮೇಲೆ ಬೇವಿನ ಎಲೆಗಳನ್ನು ಧಾನ್ಯಗಳ ಮಧ್ಯದಲ್ಲಿ ಮಿಶ್ರಣ ಮಾಡೋದ್ರ ಮುಖಾಂತರ ಕೀಟಗಳು ಆಗದೇ ಇರುವ ಹಾಗೆ ನೋಡ್ಕೊಳ್ಬೋದು. ಒಂದಿಷ್ಟು ಕೆಮಿಕಲ್ ಸಿಗ್ತದೆ, ರಾಸಾಯನಿಕ ವಸ್ತುಗಳನ್ನು ಬಳಸಿ ರಾಸಾಯನಿಕ ಪುಡಿಗಳನ್ನು ಬಳಸಿಕೊಂಡು ಆಹಾರ ಧಾನ್ಯಗಳಲ್ಲಿ ಮಿಶ್ರಣ ಮಾಡುವುದರಿಂದ ಕೀಟಗಳು ಆಗದಂತೆ ನಾವು ನೋಡ್ಕೊಳ್ಬೋದು. ಇದಾದ ನಂತರ ನೆಕ್ಸ್ಟ್ ಬರುವಂಥ ಪಾಯಿಂಟು ಪ್ರಾಣಿಗಳಿಂದ ಆಹಾರ. ಸೊ ಪ್ರಾಣಿಗಳು ಕೂಡ ನಮಗೆ ಸಾಕಷ್ಟು ಆಹಾರಗಳನ್ನು ನಮಗೆ ನೀಡುತ್ತವೆ. ಅದರಿಂದ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರವು ಕೂಡ ಪಶುಸಂಗೋಪನೆಗೆ ಭಾಳಷ್ಟು ಬೆಂಬಲವನ್ನು ನೀಡ್ತಾ ಇದೆ. ಸೊ ಉದಾಹರಣೆಗೆ ನಾವು ಪ್ರಾಣಿಗಳಿಂದ ಹಾಲನ್ನು ಪಡಿತೇವೆ, ಮಾಂಸವನ್ನು ಪಡಿತೇವೆ, ಆಮೇಲೆ ಜೇನು ಸಾಕಾಣಿಕೆ ಇದೆ, ಹಂದಿ ಸಾಕಾಣಿಕೆ ಇದೆ, ಕೋಳಿ ಸಾಕಾಣಿಕೆ ಬರ್ತದೆ, ಮೇಕೆ ಸಾಕಾಣಿಕೆ ಇದೆ. ಸೊ ಇವುಗಳನ್ನು ನಾವು ಆಹಾರದ ಮಾಂಸಕ್ಕಾಗಿ, ಹಾಲಿಗಾಗಿ, ಚರ್ಮಕ್ಕಾಗಿ ನಾವು ಇದನ್ನು ಬಳಸ್ತಾ ಇರ್ತೇವೆ. ಸೊ ಪ್ರಾಣಿಗಳು ಕೂಡ ಒಂದು ಆಹಾರ ಉತ್ಪಾದನೆಯಲ್ಲಿ ತಮ್ಮದೇ ಆದ ಪ್ರಮುಖವಾದ ಪಾತ್ರವನ್ನು ಇಲ್ಲಿ ವಹಿಸ್ತವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿ ಬರುವಂಥ ಪ್ರಮುಖ ಪದಗಳ ಪಟ್ಟಿ ಇದೆ, ಸೊ ಅವುಗಳನ್ನು ನೀವು ನೋಡ್ಕೋಬೇಕು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಇಲ್ಲಿ ನಿಮ್ಮ ಒಂದು ಪ್ರಶ್ನೆಗಳನ್ನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ. ಇಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಏನಂತ ಕರೀತಾರೆ, ಇದು ಪ್ರಶ್ನೆ ಇದೆ. ನೋಡಿ, ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಏನಂತ ಕರೀತಾರೆ, ಇವುಗಳನ್ನು ಏನಂತ ಕರೀತಾರೆ ಎಂಬುದನ್ನು ಹೇಳಬೇಕು. ಯಾರು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಶ್ ಮೊದಲ ಹಂತವಾಗಿದೆ. ಏನು ಹಂತವಾಗಿದೆ? ಹದಗೊಳಿಸುವಂಥದ್ದು ಮೊದಲ ಹಂತವಾಗಿದೆ. ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ತೇಲುತ್ತವೆ. ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ಏನು ಪೋಷಕಾಂಶಗಳು ಅಗತ್ಯವಾಗಿ ಬೇಕು. ಇನ್ನು ಹೊಂದಿಸಿ ಬರಿಯರಿಯಲ್ಲಿ ನೋಡಿ, ಹೊಂದಿಸಿ ಬರಿಯರಿಯಲ್ಲಿ ನಿಮಗೆ ಪ್ರಶ್ನೆ ಇದೆ. ಖಾರಿಫ್ ಬೆಳೆ ಮತ್ತು ರಬಿ ಬೆಳೆಗೆ ನಾವು ಉದಾಹರಣೆಯನ್ನು ಕೊಟ್ಟಿದ್ದೀವಿ. ಸೊ ಅವುಗಳನ್ನು ನೋಡಬೇಕು. ನಿಮಗೆ ಡಿ ಮತ್ತು ಇ ಏನಿದೆ, ಖಾರಿಫ್ ಮತ್ತು ರಬಿ ಬೆಳೆಗೆ ರಿಲೇಟೆಡ್ ಆಗಿರುವಂಥ ಆನ್ಸರ್ ಸಿಗುತ್ತೆ. ರಾಸಾಯನಿಕ ಗೊಬ್ಬರಗಳು ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟು. ಸಾವಯವ ಗೊಬ್ಬರ ಅಂದರೆ ಯಾವುದು? ಪ್ರಾಣಿ ತ್ಯಾಜ್ಯ, ಸಗಣಿ, ಮೂತ್ರ ಮತ್ತು ಸಸ್ಯತ್ಯಾಜ್ಯ. ಸೊ ಇದು ಭಾಳ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೂ ಎರಡು ಉದಾಹರಣೆ ಕೊಡಿ. ಖಾರಿಫ್ ಬೆಳೆಗೆ ಎರಡು ಉದಾಹರಣೆ, ರಬಿ ಬೆಳೆಗೆ ಎರಡು ಉದಾಹರಣೆ. ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕೊಡಬೇಕು. ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. ಮಣ್ಣನ್ನು ಸಿದ್ಧಗೊಳಿಸುವಿಕೆ, ಮಣ್ಣಿನ ಸಿದ್ಧಗೊಳಿಸುವಿಕೆ ಅಂದರೆ ಮಣ್ಣನ್ನು ಹದಗೊಳಿಸುವುದು ಅಂತ ಅರ್ಥ. ಮಣ್ಣನ್ನು ಹದಗೊಳಿಸುವುದು ಅಂದರೆ ಮಣ್ಣನ್ನು ತಿರುವಿ ಹಾಕುವುದು. ಸೊ ಇದನ್ನು ಸಾಮಾನ್ಯವಾಗಿ ನಾವು ನೇಗಿಲಿನ ಸಹಾಯದಿಂದ, ಕಲ್ಟಿವೇಟರ್ನ ಸಹಾಯದಿಂದ, ಆಮೇಲೆ ಎಡಗುಂಟೆಯ ಸಹಾಯದಿಂದ ಈ ಕೆಲಸವನ್ನು ನಾವು ಮಾಡ್ತೇವೆ.
ಬಿತ್ತನೆ ಅಂದಾಗ ಬಿತ್ತನೆ ಒಂದು ಎರಡನೇ ಹಂತವಾಗಿದ್ದು, ಇಲ್ಲಿ ಆರೋಗ್ಯಕರವಾದ ಬೀಜಗಳ ಆಯ್ಕೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆರೋಗ್ಯಕರವಾದ ಬೀಜಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಲಿಕ್ಕೆ ನಮಗೆ ಕೂರಿಗೆ ಒಂದು ಯಂತ್ರವನ್ನು ಬಳಸ್ತವೆ, ಇನ್ನೊಂದು ಯಾಂತ್ರಿಕ ಕೂರಿಗೆಯನ್ನು ಕೂಡ ಈ ಒಂದು ಬಿತ್ತನೆಗಾಗಿ ಬಳಸ್ತವೆ. ಕಳೆ ನಿವಾರಣೆ. ಕಳೆ ಅಂದಾಗ ಬೆಳೆಯನ್ನು ಬೆಳೆದಾಗ ಅನುಪಯುಕ್ತವಾದ ಅನಗತ್ಯವಾಗಿರುವಂಥ ಸಸ್ಯಗಳು ಬೆಳೆಯೊಂದಿಗೆ ಬೆಳೆಯುವುದನ್ನು ಅವುಗಳನ್ನು ಕಳೆ ಅಂತ ಕರಿತೇವೆ. ಸೊ ಕಳೆಯನ್ನು ನಿವಾರಣೆ ಮಾಡುವಾಗ ಕುಡುಗೋಲಿನ ಸಹಾಯದಿಂದ ಕಳೆಯನ್ನು ತೆಗೆಯುವಂಥದ್ದು ಹಾಗೂ ರಾಸಾಯನಿಕ ವಸ್ತುಗಳನ್ನು ಬಳಸಿಕೊಂಡು ಕಳೆಯನ್ನು ನಿವಾರಣೆ ಮಾಡುವಂಥದ್ದು, ಕಳೆಯನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತೇವೆ. ಸೊ ಇದೆ ಒಕ್ಕಣೆ ಬಗ್ಗೆ ನೀವು ಆನ್ಸರ್ಸನ್ನು ಬರೀಬೇಕು, ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸೊ ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿದೆ, ಈಗಾಗಲೇ ಒಂದು ಟೇಬಲನ್ನು ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಯಾವ ರೀತಿ ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ನಿಮಗೆ ವಿಭಿನ್ನ ಅಂತ. ಸೊ ಅದನ್ನು ನೀವು ನೋಡಬೇಕು. ಸೊ ನೀರಾವರಿ ಎಂದರೇನು? ಇಲ್ಲಿ ಕೃಷಿ ಪದ್ಧತಿಗೆ ಅಗತ್ಯವಾಗಿರುವಂಥ ನೀರನ್ನು ಒದಗಿಸುವುದನ್ನು ನೀರಾವರಿ ಅಂತ ಕರಿತೇವೆ. ನೀರನ್ನು ಉಳಿತಾಯ ಮಾಡುವ ನೀರಾವರಿ ಎರಡು ವಿಧಾನ ಯಾವುದು ಅಂದರೆ, ತುಂತುರು ವಿಧಾನ ಒಂದಾಗಿದರೆ, ಇನ್ನೊಂದು ಹನಿ ನೀರಾವರಿ ಪದ್ಧತಿ. ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು? ಇದು ಭಾಳ ಇಂಪಾರ್ಟೆಂಟ್. ಖಾರಿಫ್ ಋತುವಿನಲ್ಲಿ ಗೋಧಿ ಒಂದು ರಬಿ ಬೆಳೆಯಾಗಿದ್ದು ಅದನ್ನು ಖಾರಿಫ್ ಋತುವಿನಲ್ಲಿ ಬಿತ್ತಿದಾಗ ಏನಾಗ್ತದೆ, ಇದಕ್ಕೆ ನೀವು ಆನ್ಸರ್ಸನ್ನು ಮಾಡಬೇಕು. ಯಾಕಂದರೆ ಖಾರಿಫ್ ಋತು ಒಂದು ಮಳೆಗಾಲದ ಬೆಳೆಯಾಗಿದೆ, ಮಳೆಯ ಪ್ರಮಾಣ ಹೆಚ್ಚಾಗಿರ್ತದೆ, ಗೋಧಿಗೆ ಅತಿ ಹೆಚ್ಚಿನ ಮಳೆಯ ಅವಶ್ಯಕತೆ ಇರೋದಿಲ್ಲ. ಸೊ ಅತಿ ಹೆಚ್ಚಿನ ಮಳೆಯನ್ನು ನಾವು ಬಂದಾಗ ಗೋಧಿಯು ಏನಾಗುತ್ತೆ, ಸಮೃದ್ಧವಾಗಿ ಬೆಳೆಯಲಿಕ್ಕೆ ಆಗೋದಿಲ್ಲ. ಒಂದೇ ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವೇನು? ಒಂದೇ ರೀತಿಯ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳನ್ನು ನಿರಂತರವಾಗಿ ಆ ಬೆಳೆಗಳು ಹೀರಿಕೊಂಡು ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಇದರಿಂದ ನಾವು ಏಕದಳ ಧಾನ್ಯಗಳನ್ನು ಒಂದು ವರ್ಷ ಬೆಳೆದರೆ ಮತ್ತೊಂದು ವರ್ಷ ದ್ವಿದಳ ಧಾನ್ಯಗಳನ್ನು ಬೆಳೆಯುವುದರಿಂದ ಮಣ್ಣಿನ ಪೋಷಕಾಂಶವನ್ನು ಕಾಪಾಡಬಹುದು. ಸರಿ, ಸೊ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವಿನ ನಕ್ಷೆಯನ್ನು ತಯಾರಿಸಲು ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಇದನ್ನು ನೀವೇ ಮಾಡಬೇಕಾಗ್ತದೆ. ಸೊ ಆಮೇಲೆ ಕೆಳಗೆ ನೀಡಿರೋ ಪದಜಾಲದಲ್ಲಿ ಮುಂದಿನ ಸುಳುವುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆಳೆಯನ್ನು ಎಳೆಯಿರಿ. ಸೊ ಇದು ಕೂಡ ನೀವು ಮಾಡುವಂಥದ್ದು. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಷ್ಟೊಂದು ನಾವು ಚರ್ಚೆಯನ್ನು ಮಾಡಿದ್ದೇವೆ ಬೆಳೆ ಉತ್ಪಾದನೆ ಬಗ್ಗೆ ನಿರ್ವಹಣೆ ಅಂತ. ನಿಮಗೆ ಯಾವುದೇ ರೀತಿಯ ಆ ತೊಂದರೆಗಳು ಇದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಳ ಒಂದು ಹೆಚ್ಚಾಗಿದ್ದರೆ ಅದಕ್ಕೆ ಪ್ರತ್ಯೇಕವಾಗಿರುವಂಥ ವೀಡಿಯೋ ಮುಖಾಂತರ ಉತ್ತರ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ವೀಡಿಯೋದಲ್ಲಿ ಎರಡನೇ ಅಧ್ಯಾಯನ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ ಜಯ ಹಿಂದ್, ವಂದೇ ಮಾತರಂ.